ನಮಸ್ಕಾರ, ಇದು ಸುದ್ದಿಗಾರ ಸತ್ತರೆ ಗೂಗು. ವಾರ್ಡ್ ನಂಬರ್ 121 ತನಿಖೆಗೆ ಅಂತ ಕೊಟ್ಟ ದೂರು ಏನಾಯ್ತು? ಗಾಂಧಿನಗರ ಕ್ಷೇತ್ರದ ವ್ಯಾಪ್ತಿಗೆ ಬರುವಂತಹ ವಾರ್ಡ್ ನಂಬರ್ 121 ಸುಮಾರು 5 ಕೋಟಿ ಕಾಮಗಾರಿಯ ಬೋಗಸ್ ಬಿಲ್ಲಿನ ಬಗ್ಗೆ ಮಾಜಿ ಕಾರ್ಪೊರೇಟರ್ ಎನ್ನ ರಮೇಶ್ ಅವರು ದೂರು ಕೊಡ್ತಾರೆ ತನಿಖೆ ಮಾಡಿ ಅಂತ. ಆ ಕಡತ ಏನಾಯ್ತು? ಕಡತ ನಾಪತ್ತೆ. ಜೂನ್ ತಿಂಗಳಲ್ಲಿ ದೂರು ಕೊಡ್ತಾರೆ ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ. ಅದನ್ನ ನಾವು ಸ್ವಲ್ಪ ನಿಗಾ ವಹಿಸಿದಾಗ ಆ ಕಡತನ ನಾಪತ್ತೆ ಆಗಿದೆ ಅಂತ ತಿಳಿದು ಬಂದಿದೆ. ಸಂಬಂಧಪಟ್ಟ ಜಂಟಿ ಆಯುಕ್ತರು ಕಚೇರಿಗೆ ಹೋಗಿ ಕೇಳಿದಾಗ ಆ ಕಡತ ಜೂನಿಯರ್ ಕಮಿಷನರ್ ಆದ ಬಸವರಾಜ್ ಅವರು ತಗೊಂಡು ಹೋಗಿದ್ದಾರೆ ಗುದ್ದಾಗಿ ಅಂತ ಮಾಹಿತಿ ಬಂತು. ಅಲ್ಲಿಂದ ನಾವು ಜೂನಿಯರ್ ಕಮಿಷನರ್ ಬಸವರಾಜ್ ಅವರಿಗೆ ಕಾಂಟ್ಯಾಕ್ಟ್ ಮಾಡಿದ್ವಿ. ನಾವು ಯಾವುದೇ ರೀತಿಯ ಕಡತ ತಗೊಂಡಿಲ್ಲ ಅಂದ್ರು. ಆಮ ಜಂಟಿ ಆಯುಕ್ತರಾದ ಶಿವಸ್ವಾಮಿ ಅವರ ಆಪ್ತ ಕಾರ್ಯದರ್ಶಿ ಪ್ರಸಾದ್ ಅವರಿಗೂ ಫೋನ್ನ ಮೂಲಕ ಕೇಳಿದಾಗ ನಾನು ಖುದ್ದಾಗಿ ಅವ್ರಿಗೆ ಕೊಟ್ಟೆ ಅಂತ ಒಂದ್ಸಲ ಹೇಳಿದ್ರು. ಮೊನ್ನೆ ನಾವು ಪ್ರಧಾನ ಕಚೇರಿ ಹೋದಾಗ ಅವರು ಬೇರೆ ರೀತಿ ಹೇಳ್ತಾ ಇದ್ದಾರೆ. ಈ ವಿಚಾರವಾಗಿ ಇವತ್ತು ಬೆಳಿಗ್ಗೆ ಮುಖ್ಯ ಅಭ್ಯರ್ಥರಾದ ಎಸ್ ವಿಶ್ವನಾಥ್ ಅವರಿಗೆ ಮುಖ್ಯ ಅಭ್ಯರ್ಥರು ನಮ್ಮ ಬಿಬಿಎಂಪಿ ಕೇಳಿದಾಗ ಕಚೇರಿಗೆ ಹೋಗಿ ನಾವು ವಿಚಾರಿಸಿದಾಗ ನಮ್ಮ ವಿಶ್ವನಾಥ್ ಅವರು ತುಂಬಾ ನಾಜುಕಿತನದ್ರ ಉತ್ತರ ಕೊಟ್ಟವರೆ. ಹೌದಾ, ನಮಗೂ ಅದು ವಿಷಯ ತಿಳಿಯಿತು, ಅದು ವಿಚಾರಿಸ್ತೀವಿ, ಇನ್ನೊಂದು ಸರಿ ಒಂದು ಪತ್ರ ಹಾಕ್ತೀವಿ ಅಂತ ಹೇಳ್ತಾರೆ. ಕಡತದ ಬಗ್ಗೆ ಯಾರು ಬಾಯಿ ಬಿಡ್ತಾ ಇಲ್ಲ. ನಾವು ವಿಚಾರಿಸಿದಾಗ ನಾವೇ ಖುದ್ದಾಗಿ ಅದ್ರ ಬಗ್ಗೆ ಆಯುಕ್ತರ ಹತ್ರ ಮಾತಾಡ್ತೀವಿ, ಅದ್ರ ಬಗ್ಗೆ ಕ್ರಮ ತಗೊಳಕ್ಕೆ ನಾವು ಗಮನ ತಗೊಂಡ್ಬರ್ತೀವಿ ಅಂದ್ರು ಆಯುಕ್ತರಿಗೆ. ಇದುವರೆಗೂ ಆಗಿಲ್ಲ, ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಬರ್ತಾ ಇದೆ, ಒಂದು ಕಡತ ತನಿಖೆ ಹಣ ಬಿಡುಗಡೆ ಮಾಡಿಲ್ಲ ಮಾಡಬೇಡಿ ಅಂತ ಒಂದು ದೂರು ಕೊಟ್ಟರು. ಕಾಮಗಾರಿನ ಆಗಿಲ್ಲ ವಾರ್ಡ್ ನಂಬರ್ 121ರಲ್ಲಿ. ಮೋಹನ್ ಮತ್ತು ಇಂಜಿನಿಯರ್ ಆದ ತಾರನಾಥ್ ಅವ್ರ ಬಗ್ಗೆ, ಆ ಮೋಹನ್ ಅವರು ತಿರುಗಿ ಬಂದವರಿಲ್ಲ, ಇದೇ ಬೋಗಸ್ ಬಿಲ್ ಮಾಡಕ್ ಬಂದವರು ಏನೋ ಗೊತ್ತಾಗ್ತಾ ಇಲ್ಲ. ನೋಡಿ, ಇದು ಕಡತದ ಅಂದ್ರೆ ಕಚೇರಿ ಪುಸ್ತಕದಲ್ಲಿ ದಾಖಲಾತಿ. ಇದು ಜಂಟಿ ಆಯುಕ್ತರಿಂದ ಮುಖ್ಯ ಅಭ್ಯರ್ಥರಿಂದ ಜೇಸಿ ಬರುತ್ತೆ, ಅಲ್ಲಿಂದ ಜೋನಲ್ ಕಮಿಷನರ್ ಹೋಗ್ಬೇಕಂತ ಹೇಳ್ಬಿಟ್ಟು ಇವರ ಮೀಟಿಂಗ್ ಬಂದಾಗ ಅಂತ ಹೇಳ್ಬಿಟ್ಟು ಖುದ್ದಾಗಿ ತಗೊಂಡವ್ರೆ ಅಂತ ಹೇಳ್ತಾರೆ. ಅವ್ರಿಗೆ ಕೇಳಿದಾಗ ಇಲ್ಲ ಅಂತಾರೆ. ಇವಾಗ ಕಡತ ಎಲ್ಲಿದೆಯಾ ನೀವೇ ಹೇಳಿ, ಇಲ್ಲ ಅಂದ್ರೆ ದೂರು ಕೊಡಿ. ಕಂಪ್ಲೇಂಟ್ ಲಾಸ್ಟ್ ಮಾಡಿ ಸಂಬಂಧಪಟ್ಟವರ ಮೇಲೆ ನಾಲ್ಕು ಐದು ತಿಂಗಳು ಬೇಕಾ? ಆಯ್ತರೆ, ನಿಮ್ಮ ಮೇಲೂ ಈಗ ಗುಮಾನಿಗಳು ಸಿಕ್ಕಾಪಟ್ಟೆ ಬರ್ತಾ ಇದೆ. ಆಯ್ತರೆ ಶಾಮಿಲು ಅಂತ ಈಗ ಕೆಲವು ಮಾಧ್ಯಮಗಳಲ್ಲಿ ನಾವು ನೋಡಿದ್ವಿ. ಬೇಡ ಈ ತರ ಎಲ್ಲ, ನಮ್ಮ ಬೆಂಗಳೂರು ವ್ಯಾಪ್ತಿಯಲ್ಲಿ ತುಂಬಾ ಕಾಮಗಾರಿ ನಡೀತಾ ಇದೆ, ಪ್ರಾಮಾಣಿಕವಾಗಿ ಕಾಮಗಾರಿ ಕೆಲಸ ಆಗ್ಲಿ, ಈ ಕಡತರ ಬಗ್ಗೆ ತನಿಖೆ ಆಗ್ಲಿ ಅಂತ ಈ ಸುದ್ದಿಗಾರ ಸತ್ತರೆ ಕೂಗು ತಮ್ಮಲ್ಲಿ ಮನವಿ ಮಾಡಿಕೊಡುತ್ತದೆ. ನಮಸ್ಕಾರ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.